ಬೆಂಗಳೂರಿನಲ್ಲಿ 500ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿಗೆ ನೋಟಿಸ್ ನೀಡಲಾಗಿದೆ. ಶಿಕ್ಷಣ ಇಲಾಖೆ ನಿಯಮವನ್ನ ಪಾಲಿಸದ ಹಿನ್ನೆಲೆಯಲ್ಲಿ ಖಾಸಗಿ ಶಾಲೆಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಸಿಬಿಎಸ್ಇ ಮಾನ್ಯತೆ ಪಡೆಯದೆ ತರಗತಿಯನ್ನ ಶಾಲೆಗಳು ಆರಂಭಿಸಿರುವಂತ ಹಿನ್ನೆಲೆಯಲ್ಲಿ ಈಗ ನೋಟಿಸ್ ನೀಡಲಾಗಿದೆ. ಶಿಕ್ಷಣ ಇಲಾಖೆಯಿಂದ ರಾಜ್ಯ ಪಠ್ಯಕ್ರಮ ಅನುಮತಿಯನ್ನ ಪಡೆದುಕೊಳ್ಳಬೇಕಾಗುತ್ತೆ. ಆದರೆ ಸಿಬಿಎಸ್ಇ ಅಂತ ಹೇಳಿ ವಂಚನೆಯನ್ನ ಖಾಸಗಿ ಶಾಲೆಗಳು ಮಾಡ್ತಾ ಇವೆ. ಪೋಷಕರಿಗೆ ಮಾಹಿತಿ ನೀಡದೆ ಶಾಲಾ ಆಡಳಿತ ಮಂಡಳಿ ಈ ರೀತಿ ಒಂದು ವಂಚನೆಯನ್ನು ಮಾಡುತ್ತಾ ಇರೋದನ್ನ ಗಮನಿಸಿರಬಹುದು. ಆರ್ಕಿಡ್ ಶಾಲೆ ಸೇರಿದಂತೆ ಹಲವು ಶಾಲೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇತ್ತು. ಈ ಬಗ್ಗೆ ಸುದ್ದಿ ಕೂಡ ಪ್ರಸಾರ ಆಗಿತ್ತು. ಈಗ ಖಾಸಗಿ ಶಾಲೆಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಶಿಕ್ಷಣ ಇಲಾಖೆ ಎನ್ಒಸಿ ಪಡೆಯದೆ ಶಾಲೆ ನಡೆಸ್ತಾ ಇರುವಂತ ಆರೋಪಕ್ಕೆ ನೋಟಿಸ್ ನೀಡಲಾಗಿದೆ. ಬೆಂಗಳೂರು ದಕ್ಷಿಣ ವಲಯದಲ್ಲಿ ಅತಿ ಹೆಚ್ಚು ಶಾಲೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. 303 ಖಾಸಗಿ ಶಾಲೆಗಳಿಗೆ ನೋಟಿಸ್ ನೀಡಲಾಗಿದೆ. ಉತ್ತರ ವಲಯದ 179 ಶಾಲೆಗಳಿಗೆ ನೋಟಿಸ್. ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನೋಟಿಸ್ ನೀಡಲಾಗಿದೆ. ಪ್ರತಿಷ್ಠಿತ ಖಾಸಗಿ ಶಾಲೆಗಳಿಗೆ ಈ ಮೊದಲು ನೋಟಿಸ್ ನೀಡಿದ್ರೂ ಕೂಡ ಅವರು ನಿರ್ಲಕ್ಷ್ಯವನ್ನು ವಹಿಸಿದ್ರು. ಮತ್ತೊಮ್ಮೆ ನೋಟಿಸ್ ನೀಡಿದೆ ಶಿಕ್ಷಣ ಇಲಾಖೆ. ಹಾಗಾಗಿ ಆಯಾ ವಲಯದ ಬಿಒಗಳು ನೋಟಿಸ್ ಅನ್ನು ಈಗ ನೀಡಲಾಗಿರುವಂಥದ್ದು. ಮತ್ತೊಮ್ಮೆ ನೋಟಿಸ್ ಅನ್ನು ನೀಡಲಾಗಿದೆ. ಶಿಕ್ಷಣ ಇಲಾಖೆಯ ಆಯಾ ವಲಯದ ಬಿಒಗಳು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ ಯಾವ ರೀತಿ ಪೋಷಕರಿಗೆ ವಂಚನೆಯನ್ನು ಮಾಡ್ತಾ ಇದೆ ಖಾಸಗಿ ಶಾಲೆಗಳು ಅನ್ನೋದನ್ನು ಗಮನಿಸಬೇಕು. ಸಿಬಿಎಸ್ಇ ಅಂತ ಹೇಳಿ ವಂಚನೆಯನ್ನು ಖಾಸಗಿ ಶಾಲೆಗಳು ಮಾಡ್ತಾ ಇದೆ. ಸಾಕಷ್ಟು ಜನ ಪೋಷಕರು ಕೂಡ ಶಾಲೆಯ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಶಾಲಾ ಏನು ಶಿಕ್ಷಣ ಇಲಾಖೆ ಕೆಲವೊಂದಷ್ಟು ನಿಯಮಗಳಿರುತ್ತೆ, ಆ ನಿಯಮಗಳನ್ನು ಗಾಳಿಗೆ ತೂರಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ತಮ್ಮ ಪಾಠ ಪ್ರವಚನವನ್ನು ಮಾಡ್ತಾ ಇದೆ, ಶಾಲೆಯನ್ನು ನಡೆಸ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ನೋಟಿಸನ್ನು ನೀಡಲಾಗಿದೆ. ಸುಮಾರು 500ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿಗೆ ನೋಟಿಸನ್ನು ಕೊಡಲಾಗಿದೆ. ಸಿಬಿಎಸ್ಇ ಅಂತ ಹೇಳಿ ಶಾಲೆಯನ್ನು ನಡೆಸಲಾಗ್ತಾ ಇತ್ತು. ಪ್ರಮುಖವಾಗಿ ಆರ್ಕಿಡ್ ಶಾಲೆಯನ್ನು ನಾವು ಗಮನಿಸಿದರೆ ಸುಮಾರು ಹಲವು ಸಂಸ್ಥೆಗಳಿದೆ. ಅದರಲ್ಲಿ 4 ಸಂಸ್ಥೆಗಳಿಗೆ ಮಾತ್ರ, ಅಂದರೆ 4 ಶಾಖೆಗಳಿಗೆ ಮಾತ್ರ ಸಿಬಿಎಸ್ಇಯ ಒಂದು ಪರ್ಮಿಷನನ್ನು ಆರ್ಕಿಡ್ ಶಾಲೆ ಪಡೆದುಕೊಂಡಿತ್ತು. ಆದರೆ ಇತರೆ ಶಾಲೆಗಳಲ್ಲಿ ಯಾವುದೇ ರೀತಿಯ ಪರ್ಮಿಷನ್ ಇರಲಿಲ್ಲ. ಹಾಗಾಗಿ ಈಗ ನೋಟಿಸನ್ನು ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ. ಸ್ವಾತಿ, ಈಗ ನೋಟಿಸನ್ನು ಏನೋ ನೀಡಲಾಗಿದೆ, ಆ ನೋಟಿಸ್ಗೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಜೊತೆಗೆ ಯಾವ ರೀತಿಯ ಕ್ರಮಕ್ಕೆ ಮುಂದಾಗಬಹುದು ಶಿಕ್ಷಣ ಇಲಾಖೆ? ನೀನಷ್ಟೇ, ಬೆಂಗಳೂರಿನಲ್ಲಿ ದೋಣಿ ಶಾಲೆ ಸೇರಿದಂತೆ ಸುಮಾರು 500ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳು ಈ ತರ ಅಕ್ರಮವಾಗಿ ನಡೆಸ್ತಾ ಇದೆ. ಅಂದ್ರೆ ಸಿಬಿಎಸ್ಇ ಅಫಿಲಿಯೇಟ್ ಅಂತ ಹೇಳ್ಕೊಳ್ಳುತ್ತೆ, ಆದ್ರೆ ಸ್ಟೇಟ್ ಬೋರ್ಡ್ ಅಫಿಲಿಯೇಟ್ ಪಡ್ಕೊಂಡಿದೆ. ಎನ್ಒಸಿ ಅನ್ನ ಕೂಡ ಸರಿಯಾಗಿ ಮಾಡಿಲ್ಲ. ಸೊ ಈಗ ಶಿಕ್ಷಣ ಇಲಾಖೆಯ ರೂಲ್ಸ್ ಅಡಿಯಲ್ಲಿ ಅವ್ರಿಗೆ ಶಿಕ್ಷೆ ಇರುತ್ತೆ, 1 ಲಕ್ಷದವರೆಗೂ ಕೂಡ ಫೈನ್ ಅನ್ನ ಕಟ್ಟಬೇಕು. ಈ ತರ ಪ್ರೊಸೀಜರ್ ಇದೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶ ಏನಂದ್ರೆ, ಖಾಸಗಿ ಶಾಲೆಗಳಿಗೆ 1 ಲಕ್ಷದ ಹಣ ದೊಡ್ಡ ಮೊತ್ತ ಅನಿಸೋದೇ ಇಲ್ಲ. ಯಾಕಂದ್ರೆ 1 ಲಕ್ಷಾಂತರ ರೂಪಾಯಿ ಫೀಸ್ ಅನ್ನ ಪೋಷಕರಿಂದ ಕಲೆಕ್ಟ್ ಮಾಡ್ತಾರೆ. ಒಂದು ಮಗುವಿನಿಂದ ಬರುವಂತಹ ಹಣವನ್ನ ಅವರು ಈಸಿಯಾಗಿ ಗೌರ್ಮೆಂಟ್ಗೆ ಪೇ ಮಾಡಿಬಿಡ್ತಾರೆ. ಹೀಗಾಗಿ ಕೆಲವು ಪೋಷಕರು ಈಗಾಗಲೇ ತಾವೇ ಇನಿಷಿಯೇಟಿವ್ ತಗೊಂಡು ಕೋರ್ಟ್ ನ ಮೊರೆ ಕೂಡ ಹೋಗ್ತಾ ಇದ್ದಾರೆ. ಸೊ ಹೀಗೆ ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ, ಇದರಿಂದ ನಮ್ಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ ಅಂತ ಹೇಳಿ. ಸೊ ಕೋರ್ಟ್ ಈ ತರ ಯಾರೆಲ್ಲ ಅಫಿಲಿಯೇಟ್ ನಮ್ದು ಸಿಬಿಎಸ್ಇ ಐಸಿಎಸ್ಇ ಇದೆ ಅಂತ ಮೋಸ ಮಾಡ್ತಿದ್ದಾರೆ. ಕೋರ್ಟ್ ತಕ್ಕ ಶಿಕ್ಷೆಯನ್ನ ಕೊಡ್ಬೇಕು. ಕೋರ್ಟೆ ಏನಾದ್ರೂ ಕ್ರಮ ತೆಗೆದುಕೊಂಡ್ರೆ ಮಾತ್ರ ಇವರು ಸರಿದಾರಿಗೆ ಬರ್ತಾರೆ ಅಂತ ಹೇಳಿ ಪೋಷಕರು ಕೂಡ ತೀರ್ಮಾನ ಮಾಡಿದ್ದಾರೆ. ಸದ್ಯ ಶಿಕ್ಷಣ ಇಲಾಖೆ ಯಾವಾಗ ಆರ್ಕಿದ್ದ ಶಾಲೆ ಅಕ್ರಮವಾಗಿ ನಡೆಸ್ತಾ ಇದೆ ಅಂತ ಗೊತ್ತಾಯ್ತು, ಆಗ ಎಲ್ಲ ಬೆಂಗಳೂರಿನ ಎಲ್ಲಾ ವಲಯದಲ್ಲಿರುವಂತಹ ಶಾಲೆಗಳಿಗೂ ಕೂಡ ನೋಟಿಸ್ ಕೊಡುವಂತ ಕೆಲಸ ಮಾಡಿದೆ. ಕಾದ್ ನೋಡ್ಬೇಕಾಗುತ್ತೆ ಯಾವ ತರ ಕ್ರಮಗಳು ಮುಂದಾಗುತ್ತೆ ಅಂತ ಹೇಳ್ಬಿಟ್ಟು ಲೀಲಕ್ಷ್ಮಿ. ಥ್ಯಾಂಕ್ ಯು ಸ್ವಾತಿ. ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.